ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಕನ್ನಡ ವ್ಲಾಗ್ಸ್. ಗಾರ್ಡನಿಂಗಲ್ಲಿ ಏನು ಮಾಡ್ತಾ ಇದ್ದೀವಿ ಅಂತ ನೋಡ್ತಾ ಇದ್ದೀರಾ? ಏನಿಲ್ಲ, ನನ್ನ ಹತ್ರ ಇರೋ ಸ್ವಲ್ಪ ಬಿಸಿಲಿಂಗ್ ಅಂದರೆ ಹೊರಗಡೆ ಬೆಳೆಯೋ ಥರದ್ದು ಗಿಡಗಳು ಯಾವುದು, ಒಳಗಡೆ ಬಿಸಿಲು ಬೇಡ ಅನ್ನೋ ಥರದ್ದು ಬೆಳೆಯೋ ಥರದ್ದು ಗಿಡಗಳು ಯಾವುದು, ಔಟ್ಡೋರು ಅಥವಾ ಇಂಡೋರು ಯಾವ್ದ್ಯಾವ್ದು ಗಿಡಗಳು ನನ್ನ ಹತ್ರ ಇದೆ, ಅದನ್ನು ನಿಮ್ಮ ಹತ್ರ ನಾನು ಶೇರ್ ಮಾಡಬೇಕಂತಿದ್ದೀನಿ. ಅದಕ್ಕೂ ಮುಂಚೆ ನನ್ನ ವಿಡಿಯೋ ಯಾರ್ಯಾರು ಹೊಸಬ್ರು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆ, ಇವಾಗ ನಾನು ಮನೆ ಒಳಗಡೆ ಯಾವ್ದ್ಯಾವ್ದು ಗಿಡ ಇಟ್ಟಿದ್ದೀನಿ ಅಂತ ನೋಡೋಣ, ಬನ್ನಿ. ಇದು ನೋಡ್ತಾ ಇದ್ರಲ್ಲ, ತುಂಬ ಚೆನ್ನಾಗಿದೆ ಅಲ್ಲ, ಸ್ಪೈಡರ್ ಪ್ಲಾಂಟ್ ಅಂತಾರೆ. ಸಿಕ್ಕಾಬಟ್ಟೆ ಮೇಂಟೆನೆನ್ಸ್, ಲೋ ಮೇಂಟೆನೆನ್ಸ್, ಇದು ಯಾವಾಗಲೂ ನೀರು ಹಾಕೋ ಥರ ಏನು ಬೇಕಾಗಲ್ಲ, ಒಂದು ವೀಕ್ಲಿ ಒನ್ ಟೈಮ್ ಹಾಕಿದ್ರೆ ಸಾಕಾಗುತ್ತೆ ನಮಗೆ. ಹಂಗಂತ ಜಾಸ್ತಿ ನೀರು ಹಾಕಬಾರ್ದು, ಕೊಳ್ತೋಗ್ಬಿಡುತ್ತೆ. ಅವಾಗವಾಗ ಒಂದು ವೀಕ್ಲಿನೋ ಅಥವಾ 2-3 ಡೇಸ್ಗೋ ಸ್ವಲ್ಪ ಸ್ವಲ್ಪ ಹಾಕಿದ್ರೆ ಸಾಕಾಗುತ್ತೆ. ಒಣಗಿರೋ ಎಲ್ಲ ಕಟ್ ಮಾಡಿ ಹಾಕ್ತಾ ಇರಬೇಕು. ಜೊತೆಗೆ ನಮಗೆ ಮನೆ ಒಳಗಡೆ ಇರೋದ್ರಿಂದ ಒಳ್ಳೆ ಪಾಸಿಟಿವ್ ಇದು ಇರುತ್ತೆ, ನಮಗೆ ಪಾಸಿಟಿವ್ ಎನರ್ಜಿ ಇರುತ್ತೆ ಮನೆ ಒಳಗಡೆ. ಜೊತೆಗೆ ನಮಗೆ ಏರ್ ಪ್ಯೂರಿಫೈ ಮಾಡುತ್ತೆ. ಇದು ಇನ್ನೊಂದು ಏನಪ್ಪ ಅಂತಂದರೆ, ನಮಗೆ ಡೈರೆಕ್ಟು ಬಿಸಿಲು ಬೀಳೋ ಥರ ಇಡಬಾರ್ದು, ಸ್ವಲ್ಪ ಬಿಸಿಲಿದ್ರೆ ಸಾಕಾಗುತ್ತೆ ಇದಕ್ಕೆ. ಹಂಗಂತ ಫುಲ್ ಬಿಸಿಲಿಂದ ಇದ್ರೂ ಒಳಗಡೆ ಆರಾಮಾಗಿ ಬೆಳೆಯುತ್ತೆ ನಮಗೆ. ಇವಾಗ ಸ್ಪೈಡರ್ ಪ್ಲಾಂಟು ನಿಮ್ಮನೇನು ಇಲ್ಲ ಅಂತಂದರೆ ನೀವು ಇಟ್ಕೊಳ್ಳಿ, ತುಂಬ ಈಸಿ ನಿಮಗೆ ಮೇಂಟೆನೆನ್ಸು. ಒಂದು ಸ್ವಲ್ಪ ಬೇರಿದ್ರೆ ಸಾಕು, ಆರಾಮಾಗಿ ಬಂದ್ಬಿಡುತ್ತೆ ಅದು ನಮಗೆ. ಇವಾಗ ನನ್ನ ಹತ್ರ ಇನ್ನೊಂದು ಯಾವ್ದು ಬೇರೆ ಗಿಡ ಇದೆ ಒಳಗಡೆ ಬೆಳೆಯೋ ಥರದ್ದು, ಇಂಡೋರ್ ಪ್ಲಾಂಟ್ ಅಂತ ನೋಡೋಣ, ಬನ್ನಿ. ಸೊ ಇದೇನಂತ ನೋಡ್ತಾ ಇದ್ರಲ್ಲ, ಮನಿ ಪ್ಲಾಂಟ್. ಎಲ್ಲರ ಮನೆಯಲ್ಲೂ ಈಗ ಆಲ್ಮೋಸ್ಟ್ ಇಟ್ಕೊಂಡಿರ್ತಾರೆ ಮನಿ ಪ್ಲಾಂಟ್ ಅಂತ, ಯಾಕಂದ್ರೆ ಎಲ್ಲರಿಗೂ ಮನಿ ಬೇಕಲ್ವಾ. ನನ್ನ ಹತ್ರನೂ ಸ್ವಲ್ಪ ಆದಷ್ಟು ಮನಿ ಪ್ಲಾಂಟ್ಗಳನ್ನ ಇಲ್ಬೇಕಾ ಅಲ್ಲೆಲ್ಲ ಇಟ್ಕೊಂಡಿದ್ದೀನಿ. ಇದು ನೀರಲ್ಲೂ ಬರುತ್ತೆ, ಮಣ್ಣಲ್ಲೂ ಬರುತ್ತೆ. ನಾನು ಸ್ವಲ್ಪ ಹೊರಗಡೆ ಮಣ್ಣಲ್ಲೂ ಇಟ್ಟಿದ್ದೀನಿ, ಜೊತೆಗೆ ಇದು ನೀರಲ್ಲೂ ಇಟ್ಟಿದ್ದೀನಿ. ಸ್ವಲ್ಪ ಬೇರಿದ್ರೆ ಸಾಕು, ಇದು ಅಷ್ಟೇ ನಮಗೆ, ಆರಾಮಾಗಿ ಬಂದ್ಬಿಡುತ್ತೆ. ಸೊ ಈಸಿ ಮೇಂಟೆನೆನ್ಸು, ಇದು ಅಷ್ಟೇ ನಮಗೆ. ಅವಾಗ ಅವಾಗ ಒಣಗಿದ ಎಲೆ ಎಲ್ಲ ಒಣಗಿದ ಬೇರೆಲ್ಲ ಕಟ್ ಮಾಡ್ತಾ ಇದ್ರೆ ಸಾಕು. ಸೊ ಎಲ್ಲ ಕಡೆ ಇವಾಗ ಡೆಂಗ್ಯೂ ಜಾಸ್ತಿ ಬರ್ತಾ ಇರೋದ್ರಿಂದ ಈ ಥರ ನಾವು ಇಟ್ಕೊಂಡಿದ್ದೀವಿ ಬಾಟಲಲ್ಲಿ ನೀರು ಅಂತಂದರೆ ನಾವು ಡೈಲಿ ನೀರು ಚೇಂಜ್ ಮಾಡ್ತಾ ಇರಬೇಕಾಗುತ್ತೆ, ಇಲ್ಲಾಂದರೆ ಅದರಿಂದ ಸೊಳ್ಳೆಗಳಾಗೋ ಚಾನ್ಸಸ್ ಇರುತ್ತೆ. ಓಕೆ, ನನ್ನ ಹತ್ರ ಇರೋ ಇಂಡೋರ್ ಪ್ಲಾಂಟು ಎರಡನೇದು, ನೆಕ್ಸ್ಟ್ ಮೂರನೇದು ಯಾವುದಂತ ನಿಮಗೆ ಹೇಳ್ತೀನಿ, ಬನ್ನಿ. ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ, ಇದು ಒಂದು ಶೋ ಗಿಡ ನನ್ನ ಹತ್ರ ಒಳಗಡೆ, ಇಂಡೋರ್ ಪ್ಲಾಂಟು, ಫಿಲೋಡೆಂಡ್ರಾನ್ ಅಂತ ಇದ್ರ ಹೆಸರು. ಇದು ಅಷ್ಟೇ, ನಿಮಗೆ ಬಿಸಿಲಿಗೆ ತೊಗೊಂಡೋಗಂಗೆ ಇಲ್ಲ, ಒಳಗಡೆನೆ ಬೆಳೆಯೋ ಥರದ್ದು. ಬಟ್ ನಮ್ಗೆ ಹಂಗೆ ಏರ್ ಪ್ಯೂರಿಫೈ ಮಾಡುತ್ತೆ, ಈ ರೋಡ್ ಸೈಡ್ ಮನೆಗಳಿರೋರಿಗೆಲ್ಲ ಇಟ್ಕೊಂಡ್ರೆ ನಮಗೆ ತುಂಬ ಏರ್ ಪ್ಯೂರಿಫೈ ಆಗುತ್ತೆ, ಅಷ್ಟೇ ತುಂಬ ಚೆನ್ನಾಗೂ ಕಾಣಿಸುತ್ತೆ. ಓಕೆ, ಮೂರನೇದು ಇಂಡೋರ್ ಪ್ಲಾಂಟ್ ಯಾವುದಂತ ನೋಡಿದ್ರಲ್ಲ, ಇವಾಗ ನಾಲ್ಕನೇದು ಯಾವುದಂತ ನೋಡೋಣ. ಓಕೆ ಫ್ರೆಂಡ್ಸ್, ಇನ್ನೊಂದು ನನ್ನ ಹತ್ರ ಇರೋ ಇಂಡೋರ್ ಪ್ಲಾಂಟ್ಸ್ ಅಂದರೆ ನೋಡಿ, ಇದೆ ಸ್ನೇಕ್ ಪ್ಲಾಂಟ್ ಅಂತಾರೆ ಇದನ್ನು. ಇದರಲ್ಲಿ ಬೇರೆ ಬೇರೆ ಥರದ್ದು ಬರುತ್ತೆ, ಯೆಲ್ಲೋ ಕಲರು ಬರುತ್ತೆ, ನನ್ನ ಹತ್ರ ಈ ಕಲರ್ ಇದೆ, ನಂಗೆ ತುಂಬ ಫೇವ್ರೇಟ್ ಪ್ಲಾಂಟ್ ಅಂತ ಗಿಡ ಅಂತಲೇ ಹೇಳ್ಬೋದು. ಇದನ್ನ ಆದಷ್ಟು ನಾವು ಬೆಡ್ರೂಮಲ್ಲಿ ಇಡೋದ್ರಿಂದ ನಮಗೆ ತುಂಬ ಅಂದರೆ, ಇದು ಅಸ್ಟ್ರಾಲಜಿ ಜ್ಯೋತಿಷ ಥರನೂ ಬೆಡ್ರೂಮಲ್ಲಿ ಇಡೋದ್ರಿಂದ ಬೆಸ್ಟ್ ಅಂತ ಹೇಳ್ತಾರೆ. ಜೊತೆಗೆ ನಮಗೆ ಒಳ್ಳೆ ಗಾಳಿ ಬರೋದಕ್ಕೂ ತುಂಬ ಬೆಸ್ಟ್ ಅಂತ ಹೇಳ್ತಾರೆ. ಆದಷ್ಟು ನಾವು ಮಕ್ಕಳು ಓದೋ ಕೋಣೆನಲ್ಲಿ, ಮಲಗೋ ಕೋಣೆನಲ್ಲಿ ಇಡೋದು ಒಳ್ಳೆಯದು. ಫ್ರೆಂಡ್ಸ್, ಇದು ಅಷ್ಟೇ, ನಮಗೆ ಇಂಡೋರ್ ಔಟ್ಡೋರ್ ಎರಡು ಕಡೆನೂ ಬೆಳೆಯುತ್ತೆ, ಬಿಸಿಲು ತಾಕಿದ್ರೂ ಬೆಳೆಯುತ್ತೆ, ತಾಕಿಲ್ಲ ಅಂದ್ರೂ ಬೆಳೆಯುತ್ತೆ ನಮಗೆ. ಸೊ ಬೆಳೆಸೋದು ಅಷ್ಟೇ, ಒಂದು ಸ್ವಲ್ಪ ಬೇರಿದ್ರೆ ಸಾಕು, ನಮ್ಗೆ ಆರಾಮಾಗಿ ಬೆಳೆಯುತ್ತೆ. ಮಕ್ಕಳು ಓದೋದನ್ನ ಕಾನ್ಸಂಟ್ರೇಷನ್ ಇಂಪ್ರೂವ್ ಮಾಡುತ್ತೆ ಈ ಥರ ಗಿಡಗಳನ್ನ ನಾವು ಆದಷ್ಟು ಮಕ್ಕಳು ಓದೋ ಕೋಣೆಯಲ್ಲಿ ಇಡೋದ್ರಿಂದ. ನೋಡಿದ್ರಲ್ಲ ಸ್ನೇಕ್ ಪ್ಲಾಂಟ್ ನಂದು. ಸೊ ಇನ್ನೊಂದು ಯಾವ್ದು ಗಿಡ ಅಂತ ನೋಡೋಣ ನಮಗೆ. ಸೊ ನೋಡ್ತಾ ಇದ್ರಲ್ಲ, ಇದು ಇನ್ನೊಂದು ಬೇರೆ ಥರ ಮನಿ ಪ್ಲಾಂಟು, ಒಂದು ಸ್ವಲ್ಪ ವೈಟ್ ಪ್ಯಾಚಸ್ ಇರುತ್ತೆ, ವೈಟ್ ವೈಟ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದು ಅಷ್ಟೇ, ನಮಗೆ ಒಂದು ಚಿಕ್ಕ ಬೇರೆ ಇಟ್ಟರೆ ಸಾಕು, ಆರಾಮಾಗಿ ಬಂದ್ಬಿಡುತ್ತೆ. ಲಾಸ್ಟ್ ತೋರಿಸಿದ್ನಲ್ಲ, ಅದು ಗ್ರೀನ್ ಮನಿ ಪ್ಲಾಂಟು, ಫುಲ್ ಬಿಸಿಲಲ್ಲೂ ಬರುತ್ತೆ, ನೆರಳಲ್ಲೂ ಬರುತ್ತೆ. ಬಟ್ ಇವಾಗ ವೈಟ್ ಪ್ಯಾಚಸ್ ಇದೆಯಲ್ಲ, ಆ ಮನಿ ಪ್ಲಾಂಟ್ ಮಾತ್ರ ಬಿಸಿಲಲ್ಲಿ ಬರಲ್ಲ, ಬರೀ ನೆರಳಲ್ಲೇ ಬರೋದು, ಓನ್ಲಿ ಇಂಡೋರ್ ಪ್ಲಾಂಟ್ ಮಾತ್ರ ಇದು. ಇದು ಅಷ್ಟೇ, ಏರ್ ಪ್ಯೂರಿಫೈ ತುಂಬ ಒಳ್ಳೆಯದು, ನಮ್ಗೆ ಹಂಗೆ ಮನೇಲಿ ಪಾಸಿಟಿವ್ ಎನರ್ಜಿ ಇರುತ್ತೆ. ಓಕೆ ನೋಡಲ್ಲ ಫ್ರೆಂಡ್ಸ್, ನಾನು ಮನೆ ಒಳಗಡೆ ಇಟ್ಕೊಂಡಿರೋ ಗಿಡಗಳನ್ನ ನಿಮಗೆ ತೋರಿಸಿದ್ದೀನಿ, ಇವಾಗ ಹೊರಗಡೆ ಯಾವ್ದಾದ್ರು ಆಚೆ ಇಟ್ಟಿರೋ ಗಿಡಗಳನ್ನ ಬನ್ನಿ ನೋಡೋಣ ಇವಾಗ. ಓಕೆ, ಇನ್ನೊಂದು ನಾನು ಆಚೆ ಬಂದಲ್ಲ, ನಂದು ಹೊರಗಡೆ ಯಾವ್ದಾವ್ದು ಗಿಡ ಇಟ್ಟಿದ್ದೀನಿ ಅಂತ ನೋಡಿ, ಇದೆ ನಂದು ಮೇನ್ ಎಂಟ್ರೆನ್ಸ್ ಆದ ತಕ್ಷಣ ಇದೆರಡು ಗಿಡ ಇಟ್ಟಿದ್ದೀನಿ, ಇದೊಂದು ಮತ್ತೆ ಇದು ಈ ಕಡೆ ಒಂದು ಇಟ್ಟಿದ್ದೀನಿ, ಬಾಗ್ಲಲ್ಲಿ ಎರಡು ಗಿಡ ಇಟ್ಟಿದ್ದೀನಿ. ಇದು ನನ್ನ ಒನ್ ಆ್ಯಂಡ್ ಓನ್ಲಿ ಫೇವ್ರೇಟ್ ಗಿಡ ಅಂತಲೇ ಹೇಳ್ಬೋದು, ಔಟ್ಡೋರ್ ಮಾತ್ರ ಇದು, ಇಂಡೋರ್ ಬರಲ್ಲ. ಈ ಗಿಡದ ಬಗ್ಗೆ ನಿಮ್ಮ ಹತ್ರ ನಾನು ಶೇರ್ ಮಾಡಲೇಬೇಕು. ಕಟೀಲ್ಗೆ ಹೋಗಿದ್ವಿ ದೇವಸ್ಥಾನಕ್ಕೆ, ಆ ಕಟೀಲ್ಗೆ ಹೋಗ್ತಾ ಅಂದಿವೇ ಇದು ತುಂಬ ಬಿಟ್ಟಿರುತ್ತೆ ರೋಡ್ ಸೈಡು,
ನೋಡೋಣ ಅಂತ ಒಂದೇ ಒಂದ್ ಚಿಕ್ಕ ಬೇರು ಕಿತ್ಕೊಂಡ್ ಬಂದಿದ್ದ ಅಷ್ಟೇ. ಬಟ್ ಅದನ್ನ ನೋಡಿ ಎರಡ್ ಮೂರ್ ಪಾಟಲ್ ಹಾಕಿದೀನಿ, ಒಂಚೂರು ಹಾಳಾಗಿಲ್ಲ. ಇಷ್ಟೇ ಇಷ್ಟು ಬೇರಿದ್ರೆ ಸಾಕು, ತುಂಬಾ ಈಸಿಯಾಗಿ ಬಂದ್ಬಿಡುತ್ತೆ ನಮ್ಗೆ. ಬಟ್ ಇದು ಒಳಗಡೆ ಇಡಕ್ಕಾಗಲ್ಲ, ನನ್ ಫೇವ್ರೆಟ್ ಗಿಡ ಇದು, ತುಂಬಾನೇ ಇಷ್ಟ ನನಗೆ. ಬಟ್ ಹಂಗೆ ಹಾಳಾಗ್ಲಿಲ್ಲ ತಂದಿದ್ದಕ್ಕೂ. ಇದ್ರ ಹೆಸರು ನಮಗೂ ಗೊತ್ತಿಲ್ಲ, ಬಟ್ ಹಂಗೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ ನೋಡಿದಾಗ ಆರ್ಟ್ ಆಫ್ ಜೀಸಸ್ ಮತ್ತೆ ಇನ್ನೊಂದೇನ ಹೆಸರು ಎಲಿಫೆಂಟ್ ಇಯರ್ ಅಂತ ಏನೋ ಬಂತು. ಬಟ್ ತುಂಬಾ ಇಷ್ಟ ಆಯ್ತು, ತುಂಬಾ ಚೆನ್ನಾಗಿದೆ. ಮನೆ ಡೆಕೋರೇಷನ್ಗೆಲ್ಲ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಈ ತರದ ಗಿಡಗಳೆಲ್ಲ. ಓಕೆ, ನೋಡಿದ್ರಲ್ಲ ನನ್ನ ಮನೆ ಎಂಟ್ರಿ ಆದ ತಕ್ಷಣ ಯಾವ ಗಿಡ ಇಟ್ಟಿದ್ದೀನಿ ಅಂತ, ಅದ್ರ ಬಗ್ಗೆ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಲ್ಲ. ಈಗ ಮುಂದೆ ಇನ್ನೊಂದು ಗಿಡ ಯಾವ್ದಿದೆ ಅಂತ ನೋಡೋಣ ಬನ್ನಿ. ನೋಡಿ, ಇದು ಅಷ್ಟೇ, ಇದು ಔಟ್ಡೋರು ಇಂಡೋರು ಎರಡೂ ಬರುತ್ತೆ. ಬಟ್ ಆದರೂ ಬೆಟರ್ ಅಂದರೆ ಔಟ್ಡೋರೇ ಬೆಸ್ಟ್ ಇರುತ್ತೆ, ಬಿಸಿಲು ಬೀಳಬೇಕು ಇದಕ್ಕೆ. ಇದು ಅಷ್ಟೇ ನನ್ನ ಫೇವ್ರೇಟ್ ಗಿಡ ಅಂತಲೇ ಹೇಳ್ಬೋದು. ಇದು ಒಂದು ಚಿಕ್ಕ ಬೇರೆ ಅಷ್ಟೇ ತೊಗೊಂಬಂದಿದ್ದು, ಇದನ್ನು ಆಲ್ಮೋಸ್ಟ್ ಒಂದು ಮೂರು ಪಾಟಿಗೆ ಹಾಕ್ಕೊಂಡಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. ಇದ್ರ ಹೆಸರು ಏನಪ್ಪ ಅಂದರೆ ನನಗೆ ಗೊತ್ತಿರಲಿಲ್ಲ, ಗೂಗಲಲ್ಲಿ ಸರ್ಚ್ ಮಾಡಿದಾಗ ಏನು ಟ್ರೀ ಫಿಲೋಡೆಂಡ್ರಾನ್ ಅಂತ ಇದ್ರ ಹೆಸರು ಬಂದ್ಬಿಟ್ಟು. ನಾನು ನರ್ಸರಿಲಿ ತೊಗೊಂಬಂದಿದ್ದೆ ಆ್ಯಕ್ಚುಲಿ ಇದನ್ನು. ಇನ್ನು ದೊಡ್ಡದಾಗಿ ಬರುತ್ತೆ ಎಲೆ ಅಂದ್ಕೊಂಡೆ, ಬಟ್ ಇದು ದೊಡ್ಡದಾಗಿ ಬಂದಿಲ್ಲ, ಇಷ್ಟು ಚಿಕ್ಕ ಚಿಕ್ಕದಾಗೆ ಬಂದಿದೆ. ನೋಡೋಣ ಇನ್ನೊಂದು ಸ್ವಲ್ಪ ದೊಡ್ಡದಾಗ್ತಾ ಆಗ್ತಾ ದೊಡ್ಡ ಎಲೆಗಳು ಬರುತ್ತೇನೋ ಗೊತ್ತಿಲ್ಲ. ತುಂಬ ಚೆನ್ನಾಗಿದೆ. ನಾನು ಏನಾದರೂ ಫಂಕ್ಷನ್ಸು, ಪೂಜೆ ಟೈಮಲ್ಲಿ, ವರಮಹಾಲಕ್ಷ್ಮಿ ಟೈಮಲ್ಲಿ ಇದನ್ನು ಮಾತ್ರ ಆವಾಗ ಮಾತ್ರ ಒಳಗಡೆ ಇಟ್ಕೊತೀನಿ. ಸೊ ಫ್ರೆಂಡ್ಸ್, ಹಾಗೆ ಮೇಲೆ ಬಂದರೆ ಇನ್ನೊಂದು ಗಿಡ ಇದೆ ನನಗೆ ನೋಡಿ. ಇದು ಔಟ್ಡೋರ್ ಇಂಡೋರ್ ಎರಡೂ ಇರುತ್ತೆ. ಬಟ್ ನನಗೆ ನೋಡಿ, ನಾನು ಇಷ್ಟನ್ನ ಪೀಸ್ ಎರಡು ಪೀಸ್ ತೊಗೊಂಬಂದು ಹಾಕಿದ್ದೆ ಅಷ್ಟೇ ನೋಡಿ, ಈ ಥರ ಆಗಿದೆ ಇವಾಗ. ಇದು ನನಗೆ ಇದನ್ನು ಅಷ್ಟೇ, ನಾನು ಎರಡು ಮೂರು ಪಾರ್ಟ್ ಮಾಡಿದ್ದೀನಿ, ತುಂಬ ಚೆನ್ನಾಗಿ ಬರುತ್ತೆ. ಇದು ನೋಡೋದಕ್ಕೂ ಫುಲ್ ಕೆಳಗಡೆ ಫುಲ್ ಜಗ್ತಾ ಇರುತ್ತೆ, ಈ ಥರ ಹ್ಯಾಂಗಿಂಗ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಗಿಡ. ಇದ್ರ ಹೆಸರು ಬಂದ್ಬಿಟ್ಟು ಟರ್ಟಲ್ ವೈನ್ ಪ್ಲಾಂಟ್ ಅಂತ. ತುಂಬ ಈಸಿ ಮೇಂಟೆನೆನ್ಸು, ನೀರು ಅಷ್ಟೇ, ನಾವು ಡೈಲಿ ಹಾಕ್ಬೇಕಂತ ಏನಿಲ್ಲ, ವೀಕ್ಲಿ ಒನ್ ಟೈಮ್ ಹಾಕಿದ್ರು ಓಕೆ, ಆರಾಮಾಗಿ ಬೆಳೆಯುತ್ತೆ. ಬಟ್ ಹಂಗೆ ತುಂಬ ಬಿಸಿಲಿರಬಾರ್ದು, ಔಟ್ಡೋರ್ ಇಂಡೋರ್ ಎರಡೂ ಇದೆ. ಬಟ್ ಬೆಟರ್ ಅಂದರೆ ಸ್ವಲ್ಪ ಬಿಸಿಲಿರೋ ಕಡೆ ಇಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ. ಇದೇ ಥರ ಇನ್ನೊಂದು ಹ್ಯಾಂಗ್ ಮಾಡಿದ್ದೀನಿ, ಆ ಗಿಡನ ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡಿ, ಇದು ಅಷ್ಟೇ ನಮಗೆ ತುಂಬ ಈಸಿ ಮೇಂಟೆನೆನ್ಸು. ಇದು ಅಷ್ಟೇ, ಒಂದು ಚಿಕ್ಕ ಬೇರ್ ತೊಗೊಂಬಂದು ಹಾಕಿದ್ದೆ ನೋಡಿ, ಎಷ್ಟು ಫುಲ್ ಗುಚ್ಚು ಗುಚ್ಚು ಬಂದಿದೆ. ಇದು ನನ್ನ ಗೇಟ್ ಅಲ್ಲಿ ಮೇನ್ ಎಂಟ್ರೆನ್ಸ್ ಅಲ್ಲೂ ಇಟ್ಟಿದ್ದೀನಿ, ನಿಮಗೆ ತೋರಿಸ್ತೀನಿ. ಇದು ಅಷ್ಟೇ, ನಮಗೆ ಡೈಲಿ ನೀರು ಹಾಕೋದೇ ಬೇಕಾಗಲ್ಲ, ಸ್ವಲ್ಪ ಸ್ವಲ್ಪ ಯಾವಾಗಾದ್ರೂ ವೀಕ್ಲಿ ಒನ್ ಟೈಮ್ ಹಾಕೋದ್ರೂ ಪರವಾಗಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಇದ್ರ ಹೆಸರು ನೇಮ್ ಬಂದ್ಬಿಟ್ಟು ಕ್ರೀಪರ್ ಪ್ಲಾಂಟ್ ಅಂತ ಹೇಳ್ಬಿಟ್ಟು. ಈಸಿ ಮೇಂಟೆನೆನ್ಸು, ಝೀರೋ ಮೇಂಟೆನೆನ್ಸ್ ಅಂತಲೇ ಹೇಳ್ಬೋದು. ಸುಮ್ಮನೆ ಹಿಂಗೆ ಹಾಕಿದ್ರೆ ಹಾಗೆ ಬಂದ್ಬಿಡುತ್ತೆ. ಬಟ್ ಹಂಗೆ ತುಂಬ ಚೆನ್ನಾಗಿ ಕಾಣುತ್ತೆ ಹ್ಯಾಂಗಿಂಗ್ ಮಾಡಿದ್ರೆ, ಮನೆ ಡೆಕೋರೇಷನ್ಗೆಲ್ಲ ಮನೆ ಸುತ್ತಲೂ ಹ್ಯಾಂಗಿಂಗ್ ಬಿಟ್ಟಿದ್ರೆ ಮೋಲ್ಡಲ್ಲಿ ನಾವು ಆರಾಮಾಗಿ ಹ್ಯಾಂಗ್ ಮಾಡ್ಕೋಬೋದು. ಓಕೆ, ಕ್ರೀಪರ್ ಪ್ಲಾಂಟ್ ನೋಡಿದ್ವಲ್ಲ, ನೆಕ್ಸ್ಟ್ ಬೇರೆ ಯಾವುದು ಗಿಡ ಇದೆ ನೋಡೋಣ ಬನ್ನಿ. ಸೊ ಹಲೋ ಎರ ಫ್ರೆಂಡ್ಸ್, ಎಲ್ಲರಿಗೂ ಗೊತ್ತಿರುತ್ತೆ ನಿಮಗೆ, ಇದು ಅಷ್ಟೇ ನಮಗೆ ಇಂಡೋರ್ ಔಟ್ಡೋರ್ ಎರಡು ಕಡೆ ಬೆಳೆಯುತ್ತೆ. ನೀರಂತೂ ಹಾಕೋದೆ ಬೇಡ, ವೀಕ್ಲಿ ಒನ್ ಟೈಮ್ ಸ್ವಲ್ಪ ಹಾಕೋದೆ ಸಾಕು, ಫುಲ್ ಝೀರೋ ಮೇಂಟೆನೆನ್ಸು. ನಾನು ಇದನ್ನು ಅಷ್ಟೇ, ಒಂದು ಚಿಕ್ಕ ಬೇರು ಎಲ್ಲೋ ತೊಗೊಂಬಂದಿದ್ದೆ, ಅದು ಎಲ್ಲ ಕಡೆನೂ ಬಂದ್ಬಿಟ್ಟಿದೆ ಇವಾಗ, ಫುಲ್ ಎಷ್ಟು ಕಿತ್ತರೂ ಹೋಗ್ತಾ ಇಲ್ಲ, ಅಷ್ಟು ಎಲ್ಲ ಕಡೆನೂ ಬಂದಿದೆ. ಇದ್ರ ಯೂಸಸ್ ಗೊತ್ತಲ್ಲ ನಿಮಗೆ, ನಮಗೆ ಸ್ಕಿನ್ನು ಟ್ಯಾನ್ ಆಗುತ್ತಲ್ಲ ಅದಕ್ಕೂ ಯೂಸ್ ಮಾಡ್ಬೋದು, ಸ್ಕಿನ್ ಒಳಬು ಬರೋದಕ್ಕೂ ಆಗಿರ್ಬೋದು, ಜೊತೆಗೆ ತಲೆ ತಂಪಾಗೋದಕ್ಕೆ, ಕೂದಲು ಚೆನ್ನಾಗಿ ಬೆಳೆಯೋದಕ್ಕೆ ಎಲ್ಲ ತುಂಬ ನಾವು ಬಳಸ್ತೀವಿ ಇದನ್ನ. ಇದು ಕೆಳಗಡೆ ಹಾಕಿದ್ದೀನಿ, ಕೆಳಗಡೆ ಹಾಕಿದ್ರೆ ಅಷ್ಟೇ ಒಂದ್ಕೊಂದು ಬೇರೆಯವ್ರದ್ದು ಜಾಸ್ತಿ ಬರ್ತಾನೆ ಇರುತ್ತೆ. ಜೊತೆಗೆ ನಮ್ಗೆ ಇನ್ನೊಂದೇನಪ್ಪ ಇದ್ರದ್ದು ಪ್ಲಸ್ ಪಾಯಿಂಟ್ ಅಂದರೆ, ಇದ್ರ ಸುತ್ತಮುತ್ತ ಇರೋ ಗಿಡಗಳಿಗೂ ಸಹ ಇದು ನೀರನ್ನ ಒದಗಿಸುತ್ತೆ. ನಾವು ಜಾಸ್ತಿ ನೀರು ಹಾಕೋದೇ ಬೇಕಾಗಲ್ಲ, ಸುತ್ತಮುತ್ತ ಇರೋ ಗಿಡಗಳಿಗೆಲ್ಲ ಆರಾಮಾಗಿ ನೀರು ಕೊಡುತ್ತೆ ಇದು. ಫ್ರೆಂಡ್ಸ್, ಇದನ್ನು ನೋಡ್ತಾ ಇದ್ದೀರಲ್ಲ, ಪ್ರೋಟಾನ್ಸಲ್ಲಿ ತುಂಬ ವೆರೈಟೀಸ್ ಇರುತ್ತೆ. ನನ್ನ ಹತ್ರ ಇದು ಒಂದು ಟೈಪ್ ಇದೆ, ತುಂಬ ಇಷ್ಟ ನನಗೆ ಇದು. ನಮಗಿದು ಓನ್ಲಿ ಔಟ್ಡೋರ್ ಮಾತ್ರ ಸಿಗುತ್ತೆ, ಒಳಗಡೆ ಎಲ್ಲ ಚೆನ್ನಾಗಿ ಬರಲ್ಲ ಇದು. ನಾನು ಏನಾದರೂ ಫಂಕ್ಷನ್ನು, ವರಮಹಾಲಕ್ಷ್ಮಿ ಆದಾಗ ಮಾತ್ರ ಒಳಗಡೆ ಇಟ್ಕೊತೀನಿ, ತುಂಬ ಚೆನ್ನಾಗಿ ಬರುತ್ತೆ. ಜೊತೆಗೆ ನಾವು ಅವಾಗವಾಗ ಕುಕ್ತಾ ಇರಬೇಕು, ಲೂಸ್ ಮಾಡ್ತಾ ಇರಬೇಕು, ಮಣ್ಣು ಲೂಸ್ ಮಾಡಿ ಹೊಸ ಮಣ್ಣು ಹಾಕ್ತಾ ಇದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಬೇರೆ ಯಾವ್ದು ನೋಡೋಣ, ಇದನ್ನು ಅಷ್ಟೇ ನಮಗೆ, ಇದು ಔಟ್ಡೋರ್ ಅಷ್ಟೇ, ಇಂಡೋರ್ ಬರಲ್ಲ. ಸ್ಪೈಡರ್ ಪ್ಲಾಂಟ್ ಅಂತ ತೋರಿಸಿದ್ನಲ್ಲ ನಿಮಗೆ ಒಳಗಡೆ, ಅದೇ ಥರದ್ದು, ಅದರಲ್ಲೇ ಬೇರೆ ಥರದ್ದು ಇದು. ಇದು ಅಷ್ಟೇ ನಮಗೆ ಝೀರೋ ಮೇಂಟೆನೆನ್ಸು, ಸ್ವಲ್ಪ ಕಡ್ಡಿ ಇಟ್ಟರೆ ಹಾಗೆ ಬಂದ್ಬಿಡುತ್ತೆ. ನೀರು ಅಷ್ಟೇ, ಯಾವಾಗಲೂ ಹಾಕ್ಬೇಕನ್ನೋದೇನಿಲ್ಲ, ತುಂಬ ಚೆನ್ನಾಗಿರುತ್ತೆ ನಮಗೆ. ಇದು ಅಷ್ಟೇ ಫ್ರೆಂಡ್ಸ್, ನಾನು ಒಳಗಡೆ ಹೇಳಿದ್ನಲ್ಲ ಮನಿ ಪ್ಲಾಂಟ್, ನಾನು ಔಟ್ಡೋರು ಇಟ್ಟಿದ್ದೀನಿ ಗ್ರೀನ್ ಕಲರು ಅಂತ ನೋಡಿ. ಇದು ಹೊರಗಡೆ ಗೇಟ್ ಎಂಟ್ರಿ ಆದ ತಕ್ಷಣ ಇಟ್ಕೊಂಡಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. ಓಕೆ, ನೋಡಿದ್ರಲ್ಲ ಫ್ರೆಂಡ್ಸ್, ನನ್ನ ಹತ್ರ ಇರೋ ಔಟ್ಡೋರು ಇಂಡೋರು, ಜೊತೆಗೆ ಇನ್ನೊಂದು ಸ್ಪೆಷಲ್ ಗಿಡ ತೋರಿಸ್ತೀನಿ ನಿಮಗೆ, ಬನ್ನಿ ಅದು ಯಾವುದಂತ ನೋಡ್ತಾ ಇದ್ರಲ್ಲ. ಇದು ಅರೋಮ್ಯಾಟಿಕ್ ಜೂ ಫ್ಲವರ್ ಅಂತ, ತುಂಬ ಚೆನ್ನಾಗಿದೆ ಹೂವು ನೋಡೋದಕ್ಕೆ. ನಾನೇನು ಪೂಜೆಗೆ ಮುಟ್ಸಲ್ಲ, ಬಟ್ ಸ್ಮೆಲ್ ಅಂತೂ ನೋಡಿ ತುಂಬ ಘಮಘಮ ಅಂತಿರುತ್ತೆ, ಸೂಪರಾಗಿ ಘಮಘಮ ಅನ್ನುತ್ತೆ.
ಇದು ಅಷ್ಟೇ, ನಮ್ಮನೆಯವ್ರು ಇಷ್ಟೇ ಗಿಡ ತಗೊಬಂದಿದ್ದು ಚಿಕ್ಕದು, ಫುಲ್ ಎಷ್ಟು ದೊಡ್ಡದಾಗಿದೆ ನೋಡಿ. ನಾನು ಫುಲ್ ಮೇಲೆ ಹೋಗ್ಲು ಹೋಗ್ಲಿ ಅಂತ ತಂತಿ ಕಟ್ಟಿಸ್ಬಿಟ್ಟಿದ್ದೀನಿ ನಮ್ಮನೆ ಅವ್ರ ಹತ್ರ, ನೋಡೋಣ ಯಾವಾಗ ಮೇಲೆವರೆಗೂ ಹೋದ್ರೆ. ಮೇಲೆವರೆಗೂ ಹೋದ್ರೆ ಫುಲ್ ಚೆನ್ನಾಗಿ ಕಾಣಿಸುತ್ತೆ, ಹೂ ಎಲ್ಲ ಬಿಟ್ಬಿಟ್ಟು ಸಿಕ್ಕಾಪಟ್ಟೆ ಹೂ ಬಿಡುತ್ತೆ. ಇದು ಯಾವಾಗ್ಲೂ ಬಿಡುತ್ತೆ ಅಂತ ಗೊತ್ತಿಲ್ಲ ನನಗೆ, ಬಟ್ ಇವಾಗ ಬಿಡ್ತಾ ಇದೆ, ಸಖತ್ ಹೂ ಬಿಡುತ್ತೆ. ಫ್ರೆಂಡ್ಸ್ ಇದು ಯಾವುದು ಅಂತ ನೋಡ್ತಾ ಇದ್ದೀರಾ, ಇದು ನಾಗ ಚಂಪ ಅಂತಾರೆ. ನಾನು ಊರಿಂದ ನಮ್ಮ ದೊಡ್ಡಮ್ಮ ಕೊಟ್ಟಿತ್ತು, ಎಷ್ಟು ಗೊತ್ತಾ, ಇಷ್ಟೇ ಇಷ್ಟದ ಕಡ್ಡಿ ಕೊಟ್ಟಿತ್ತಪ್ಪ, ಚೆನ್ನಾಗಿ ಹತ್ಕೊಂಡ್ಬಿಡ್ತು ಅಂದರೆ ಹೋಗ್ಲೇ ಇಲ್ಲ, ಅಷ್ಟು ಚೆನ್ನಾಗಿ ಬಂದ್ಬಿಟ್ಟಿದೆ ಗಿಡ ನಾಗ ಚಂಪ ಅಂತ. ಬಟ್ ನಾನೇನು ಪೂಜೆಗೆ ಬಳ್ಸಕ್ಕೆ ಹೋಗಲ್ಲ, ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ, ಜಸ್ಟ್ ಒಂದು 3 ತಿಂಗಳು 4 ತಿಂಗಳು ಆಗಿರ್ಬೋದು, ಅಷ್ಟಕ್ಕೆ ಇಷ್ಟುದ್ದ ಬೆಳೆದ್ಬಿಟ್ಟಿದೆ. ಕಾಂಪೌಂಡ್ ಇರುತ್ತಲ್ಲ ಆ ಸೈಡಿಗೆಲ್ಲ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಇದರಲ್ಲಿ ಕಲರ್ಸ್ ಕಲರ್ಸ್ ಬರುತ್ತೆ, ಬೇರೆ ಬೇರೆ ಕಲರ್ಸು, ಬಟ್ ನನ್ನ ಹತ್ರ ವೈಟ್ ಕಲರ್ ಇದೆ, ನನ್ನ ದೊಡ್ಡಮ್ಮ ನೆನಪಿಗೋಸ್ಕರ. ಚೆನ್ನಾಗಿ ಬಂದಿದೆ, ಹಾಳಾಗಿಲ್ಲ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇದೆಲ್ಲ ನನ್ನ ಗಾರ್ಡನ್ ಫುಲ್ಲು ದಾಸವಾಳದ ಗಿಡಗಳು, ಬೇರೆ ಬೇರೆ ಕಲರ್ ದಾಸವಾಳ, ಕನಕಾಂಬ್ರ ಆ ಥರದ್ದೆಲ್ಲ ಇಟ್ಟಿದ್ದೀನಿ. ನಿಮಗೆ ನಾನು ಫಸ್ಟ್ ವ್ಲಾಗ್ ಮಾಡಿದ್ದೆ ನನ್ನ ಗಾರ್ಡನಿಂಗ್ ವ್ಲಾಗು, ಅದರಲ್ಲಿ ಎಲ್ಲ ತೋರಿಸಿದ್ದೀನಿ ನಿಮಗೆ, ಹೇಳಿದ್ದೀನಿ ನನ್ನ ಹತ್ರ ಯಾವ್ದ್ಯಾವ್ದು ಗಿಡಗಳಿದೆ ಅಂತ. ಯಾರಾದರೂ ನೋಡ್ಬೇಕನ್ಸಿದ್ರೆ ಲಿಂಕ್ ಹಾಕಿರ್ತೀನಿ, ಹೋಗಿ ನೋಡಿ. ಓಕೆ ಫ್ರೆಂಡ್ಸ್, ನಂದು ಒಳಗಡೆ ಇಂಡೋರ್ ಪ್ಲಾಂಟ್ಸ್ ಆಗಿರ್ಬೋದು, ಔಟ್ಡೋರ್ ಪ್ಲಾಂಟ್ಸ್ ಆಗಿರ್ಬೋದು, ನಿಮಗೆಲ್ಲ ತೋರಿಸಿದ್ದೀನಿ ಯಾವ್ಯಾವ ಥರ ಬೆಳೆಸಿದ್ದೀನಿ, ಅದರಿಂದ ಏನು ಯೂಸಸ್ಸು, ಹೇಗೆ ಬೆಳೆಯೋದು ಅಂತ ನನಗೆ ಗೊತ್ತಿರೋದನ್ನೇ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ದರೆ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಓಕೆ, ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮುಂದಿನ ಬ್ಲಾಗಲ್ಲಿ ಸಿಗೋಣ. ಬಾಯ್ ಬಾಯ್.